ಸುಮಾರು 13 ವರ್ಷಗಳಿಂದ ಈ ಸೇವೆ ಸಣ್ಣದಾಗಿ ಪ್ರಾರಂಭ ಮಾಡಿ ಇವತ್ತು ಸುಮಾರು 1 ಕೋಟಿಗಿಂತ ಅಧಿಕ ಮನೆಗಳಿಗೆ ರೀಚ್ ಆಗ್ತಾ ಇದೆ ಇದು ದೇವರ ಉದ್ದೇಶ ಆದದರಿಂದ ಇದಿಷ್ಟ ಮಟ್ಟಿಗೆ ಬೆಳೆಯಿತು ಜೀವಿತವೇ ಬೇಡ ರಿಜೆಕ್ಷನ್ ಗೆ ಒಳಪಟ್ಟವರು ಅವರು ಸುವಾರ್ತೆಯನ್ನು ನಂಬಿ ಅವರು ರಕ್ಷಣೆ ಹೊಂದಿದ್ದಾರೆ ಸುವಾರ್ತೆಯನ್ನು ಮಾಧ್ಯಮದ ಮುಖಾಂತರವಾಗಿ ನಾವು ಪ್ರಪಂಚದಾದ್ಯಂತ ಎಲ್ಲರಿಗೂ ಸುವಾರ್ತೆಯನ್ನು ಸಾರಬಹುದು ಪ್ರೈಸ್ ದಿ ಲಾರ್ಡ್ ಪ್ರೀತಿಯ ಬಿಗ್ ಜೆ ಟಿವಿ ವೀಕ್ಷಕರೇ ಇಂದು ನಾವು ಒಂದು ವಿಶೇಷವಾದ ಸಂಚಿಕೆಯೊಂದಿಗೆ ನಿಮ್ಮೊಂದಿಗೆ ಬರ್ತಾ ಇದ್ದೀವಿ ಎಲೆಕ್ಟ್ರಾನಿಕ್ ಇವಾಂಜಲಿಸಂ ಏನಪ್ಪಾ ಇದೆ ಎಂಬುದಾಗಿ ಯೋಚಿಸುತ್ತಿರಬಹುದು ನೀವು ಏನಿಲ್ಲ ಸರಳವಾಗಿ ಮಾಧ್ಯಮ ಸುವಾರ್ತೆ मीडिया मिनिस्ट्री ಎಂಬುದಾಗಿ ನಾವು ಹೇಳ್ತೇವೆ ಆದರೆ ನಾವು ಈ ವಿಶೇಷವಾದ ಕಾರ್ಯಕ್ರಮಕ್ಕೆ ಎಲೆಕ್ಟ್ರಾನಿಕ್ ಇವಾಂಜಲಿಸಂ ಎಂಬ ಒಂದು ಶಿರೋನಾಮದಡಿಯಲ್ಲಿ ನಿಮಗೆ ಈ ಒಂದು ಮಾಧ್ಯಮ ಸೇವೆಯ ಅವಶ್ಯಕತೆ ಮಾಧ್ಯಮ ಸೇವೆ ಎಷ್ಟು ದೊಡ್ಡ ಪರಿಣಾಮವನ್ನು ಈ ಭಾರತದಲ್ಲಿ ಬೀರ್ತಾ ಇದೆ ಕರ್ನಾಟಕ ರಾಜ್ಯದಲ್ಲಿ ಮಾಧ್ಯಮ ಸೇವೆ ಹೇಗೆ ನಡೆಯುತ್ತಾ ಇದೆ ಕರ್ನಾಟಕ ರಾಜ್ಯದಲ್ಲಿ ಈ ಮಾಧ್ಯಮ ಸೇವೆ ಇನ್ನು ಉನ್ನತ ಮಟ್ಟಕ್ಕೆ ಹೋಗಬೇಕಾದ್ರೆ ಏನೆಲ್ಲ ಮಾಡಬೇಕು ಅದರಲ್ಲೂ ವಿಶೇಷವಾಗಿ ಬಿಗ್ ಜೆ ಟಿವಿಯ ಮಾಧ್ಯಮ ಸೇವೆ ಬಿಗ್ ಜೆ ಟಿವಿ ಮಾಡುತ್ತಿರುವ ಎಲೆಕ್ಟ್ರಾನಿಕ್ ಇವಾಂಜಲಿಸಂ ಏನೆಲ್ಲ ಪರಿಣಾಮ ಬೀರ್ತಾ ಇದೆ ಮುಂದೆ ಈ ಮಾಧ್ಯಮ ಸೇವೆ ಏನನ್ನೆಲ್ಲ ಮಾಡಲಿಕ್ಕಿದೆ ಈ ಸೇವೆ ದರ್ಶನದೊಂದಿಗೆ ನಾವೆಲ್ಲರೂ ಕೂಡಿಕೊಂಡು ಏನು ಮಾಡಬಹುದು ಎಂಬುದನ್ನು ಹಂಚಿಕೊಳ್ಳುವುದಕ್ಕಾಗಿ ದರ್ಶನವನ್ನ ಭಾರವನ್ನ ನಮ್ಮೆಲ್ಲರ ಸಹಕಾರಗಳನ್ನ ಕೂಡಿ ಹೋಗಲು ಏನು ಮಾಡಬಹುದು ಎಂಬುದನ್ನು ಹಂಚಿಕೊಳ್ಳುವುದಕ್ಕಾಗಿ ಇಂದು ನಮ್ಮೊಂದಿಗೆ ವಿಶೇಷ ಅತಿಥಿಗಳು ಸ್ಟುಡಿಯೋದಲ್ಲಿ ಇದ್ದಾರೆ ನಮ್ಮ ಬಿಗ್ ಜೆ ಟಿವಿಯ ನಿರ್ದೇಶಕರು ದೇವರ ಸೇವಕರಾದಂತ ಪ್ರಶಾಂತ್ ಜತನ್ರವರು ನಮ್ಮ ಸಂಗಡವಿದ್ದಾರೆ ಈ ವಿಶೇಷವಾದ ಕಾರ್ಯಕ್ರಮಕ್ಕೆ ನಾನು ಪ್ರಶಾಂತ್ ಜತನ್ರವರನ್ನ ಬರಮಾಡಿಕೊಳ್ಳುತ್ತೇನೆ ಹಾಗೆ ವಾರ್ಡ್ ಆಫ್ ವಿಕ್ಟರಿ ಉಡುಪಿ ಇದರ ಹಿರಿಯ ಸಭಾಪಾಲಕರು ಪಾಸ್ಟರ್ ರೋಷನ್ ಲೋಬ್ರವರು ನಮ್ಮ ಸಂಗಡವಿದ್ದಾರೆ ಅವರನ್ನು ಸಮೇತನು ಎಲೆಕ್ಟ್ರಾನಿಕ್ ಇವಾಂಜಲಿಸಂ ಈ ವಿಶೇಷವಾದ ಕಾರ್ಯಕ್ರಮಕ್ಕೆ ನಾನು ಬರಮಾಡಿಕೊಳ್ತಾ ಇದ್ದೇನೆ ಹಾಗೆ ಬೆಂಗಳೂರಿನಿಂದ ನಮ್ಮೊಂದಿಗೆ ಕೂಡಿಕೊಳ್ತಿದ್ದಾರೆ ಪಾಸ್ಟರ್ ಪೌಲ್ ಜಾಯ್ ಕರ್ನಾಟಕದಲ್ಲಿ ಮಾಧ್ಯಮವನ್ನು ಉತ್ತಮವಾಗಿ ಸುವಾರ್ತೆಗಾಗಿ ಸೇವೆಗಾಗಿ ಉಪಯೋಗಿಸಿಕೊಳ್ಳುತ್ತಿರುವ ಒಬ್ಬ ಸೇವಕರು ಪಾಸ್ಟರ್ ಪೌಲ್ ಜಾಯ್ ಅವರನ್ನು ಸಮೇತನು ಈ ಒಂದು ವಿಶೇಷವಾದ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ತಾ ಇದ್ದೇನೆ ಮೊದಲನೇದಾಗಿ ದೇವರ ಸೇವಕರಾದಂಥ ಪ್ರಶಾಂತ್ ಜತನ್ರವರೇ ಎಲೆಕ್ಟ್ರಾನಿಕ್ ಇವಾಂಜಲಿಸಂ ಎಂಬ ವಿಶೇಷವಾದ ಕಾರ್ಯಕ್ರಮವನ್ನು ಈ ಮಾಧ್ಯಮ ಸೇವೆಯ ಅವಶ್ಯಕತೆ ಎಷ್ಟಿದೆ ಎಂಬುದನ್ನು ನಾವು ನಮ್ಮ ಬಂಧುಗಳಿಗೆ ಹೇಳಬೇಕಾಗಿದೆ ಒಂದು ದಿನಮಾನಗಳಲ್ಲಿ ನಮ್ಮ ದೇವಜನರು ಈ ಸ್ವಾರ್ಥಗಾಗಿ ಅನೇಕ ಮಿಷನರಿಗಳಿಗೆ ಅನೇಕ ಸೇವಕರುಗಳಿಗೆ ಭುಜವನ್ನು ಕೊಟ್ಟವರು ಈಗ ಎಲ್ಲ ಸೇವೆಯ ಭಾರವನ್ನು ಎಲೆಕ್ಟ್ರಾನಿಕ್ ಇವಾಂಜಲಿಸಂ ಮಾಧ್ಯಮ ಹೊತ್ತುಕೊಳ್ತಾ ಇದೆ ಅದರಲ್ಲೂ ನಮ್ಮ ಬಿಗ್ ಜೆ ಟಿವಿ ಈ ಕರ್ನಾಟಕ ರಾಜ್ಯಕ್ಕೆ ಬಹಳ ದೊಡ್ಡ ಆಶ್ವಾದಕರವಾಗಿದೆ ಈ ವೇಳೆಯಲ್ಲಿ ನೀವು ಈ ಮಾಧ್ಯಮ ಸೇವೆ ದರ್ಶನವನ್ನು ಹೇಗೆ ಹೊಂದಿಕೊಂಡು ಇಷ್ಟು ವರ್ಷಗಳು ಹೇಗೆ ನಡೆದುಕೊಂಡು ಬರ್ತಾ ಇದೆ ಇದರ ಬಗ್ಗೆ ಸ್ವಲ್ಪ ಪರಿಚಯವನ್ನು ನೀವು ನೀಡಿದರೆ ಇದರ ಬಗ್ಗೆ ಕೆಲವು ಸಲಹೆಗಳನ್ನು ನೀವು ಹಂಚಿಕೊಂಡ್ರೆ ಮುಂದಿನ ಸಲಹೆಗಳನ್ನು ಸೇವಕರುಗಳು ಹಂಚಿಕೊಳ್ಳಲು ಸಹಕಾರಿ ಆಗ್ತಿತ್ತು ಮೊತ್ತ ಮೊದಲನಾಗಿ ನಾನು ಎಲ್ಲ ನನ್ನ ಬಿಗ್ ಜೆ ಟಿವಿಯ ವೀಕ್ಷಕರಿಗೆ ನಾನು ಯೇಸು ಕ್ರಿಸ್ತನ ನಾಮದಲ್ಲಿ ವಂದನೆಯನ್ನು ಹೇಳುತ್ತೇನೆ ಸುಮಾರು 13 ವರ್ಷಗಳಿಂದ ಈ ಸೇವೆ ಸಣ್ಣದಾಗಿ ಪ್ರಾರಂಭ ಮಾಡಿ ಇವತ್ತು ಸುಮಾರು 1 ಕೋಟಿಗಿಂತ ಅಧಿಕ ಮನೆಗಳಿಗೆ ರೀಚ್ ಆಗ್ತಾ ಇದೆ ಸುವಾರ್ತೆ ಎನ್ನುವಂಥ ಒಂದು ವಿಚಾರ ಬರುವಾಗ ನಾವು ಬಹಳ ಹಿಂದೆ ಹೋಗಬೇಕು ಎಲ್ಲಿಂದ ಪ್ರಾರಂಭವಾಯಿತು ಹೇಗೆ ಪ್ರಾರಂಭವಾಯಿತು ಅಂತೇಳಿ ಒಬ್ಬ ವ್ಯಕ್ತಿ ತನ್ನ ಜೀವನದ ಒಂದು ಕೊನೆಯ ಮಾತುಗಳಂತ ಹೇಳಿದರೆ ಅದು ಬಹಳ ಪ್ರಾಮುಖ್ಯವಾಗಿರತಕ್ಕಂಥ ಮಾತು ಅದು ಕೂಡ ಯೇಸುಸ್ವಾಮಿ ಹೇಳಿದ ಮಾತು ಅವರ ಕೊನೆಯ ಮಾತು ನಾವು ಬೇಕಿದ್ದರೆ 16ನೇ ಅಧ್ಯಾಯ 15ನೇ ವಚನದಲ್ಲಿ ನೋಡೋದಾದರೆ ನಮ್ಮ ಮಾರ್ಕನ ಸುವಾರ್ತೆಯಲ್ಲಿ ಅಲ್ಲಿ ಹೇಳ್ತಾರೆ ಅವರ ಕೊನೆಯ ಮಾತು ಅವರು ಹೇಳ್ತಾರೆ ಶಿಷ್ಯರಿಗೆ ನೀವು ಲೋಕದ ಎಲ್ಲ ಕಡೆಗೆ ಹೋಗಿ ಜಗತ್ತಿಗೆಲ್ಲ ಸುವಾರ್ತೆ ಸಾರ್ರಿ ಸೊ 11 ಮಂದಿ ಶಿಷ್ಯರಲ್ಲಿದ್ದಾರೆ ಅವರಿಗೆ ಹೇಳಿದಂಥ ಒಂದು ಮಾತು ಸ್ವಲ್ಪ ಜನ ಇದ್ದಾರೆ ಈ ಸ್ವಲ್ಪ ಜನರಲ್ಲಿ ಇಡೀ ಜಗತ್ತಿಗೆ ವರ್ಲ್ಡ್ ವೈಡ್ ಎಲ್ಲ ಕಡೆ ಹೋಗಿ ಎಲ್ಲ ಕಡೆ ಸುವಾರ್ತೆ ಸಾರ್ರಿ ಸೊ ಸ್ವಾಮಿ ಗೊತ್ತಿತ್ತು ಇದು ಹೇಗೆ ಆಗ್ತದೆ ಅಂತೇಳಿ ಆದರೆ ಆ ಒಂದು ಸಣ್ಣ ಗುಂಪು ಅವತ್ತಿನಿಂದ ಬೇರೆ ಬೇರೆ ನಡೆದುಕೊಂಡು ಬೇರೆ ಬೇರೆ ವಿಚಾರದಲ್ಲಿ ಅವರು ಪ್ರಾರಂಭ ಮಾಡಿದರು ತದನಂತರ ಅದೇ ರೀತಿ ಬರ್ತಾ 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 ಕೊನೆಗೆ ನಾವು ನೋಡುತ್ತೇವೆ ಕರಪತ್ರಗಳ ಮೂಲಕ ಇತ್ತೀಚೆಗೆ ನಾವೊಂದು ಒಂದು 50-60-70 ವರ್ಷದ ಹಿಂದೆ ನೋಡಿದಾದರೆ ಕರಪತ್ರ ಭಾಳಷ್ಟು ಕರಪತ್ರಗಳ ಮೂಲಕ ನಡೆದುಕೊಂಡು ಹೋಗಿ ನಮ್ಮ ಹಿರಿಯ ಸೇವಕರುಗಳೆಲ್ಲ ಇದನ್ನು ಮಾಡಿದ್ದು ನಾವು ನೋಡಿದ್ದೇವೆ ಮತ್ತು ನಾವು ಕೂಡ ಸ್ವಲ್ಪ ಮಾಡಿದ್ದೇವೆ ತದನಂತರ ಬಂತು ರೇಡಿಯೋ
ರೇಡಿಯೋ ಕಾಲ ಅದು ಕೂಡ ರೇಡಿಯೋ ಎಲ್ಲ ಕಡೆಯಲ್ಲಿ ಕೂಡ ಬೆಳಿಗ್ಗೆ 5 ಗಂಟೆಗೆ 5:30ಗೆಲ್ಲ ನಾನು ಕೂಡ ಕೇಳ್ತಾ ಇದ್ದೆ ಆತ್ಮಿಕ ಯಾತ್ರೆ ಬೇರೆ ಬೇರೆ ಒಂದೊಂದು ಇವರದೆಲ್ಲ ಮಲಯಾಳಂ ಅಲ್ಲಿ ಕನ್ನಡದಲ್ಲಿ ತಮಿಳಿನಲ್ಲಿ ಎಲ್ಲ ಭಾಷೆಗಳಲ್ಲಿ ಕೂಡ ರೇಡಿಯೋದಲ್ಲಿ ಬರ್ತಾ ಇತ್ತು ತದನಂತರ ನಮ್ಮ ಇಡಿ ಅಂತ ಜಗತ್ತು ಅಪ್ಡೇಟ್ ಆಗ್ತಾ ಹೋಗ್ತಾ ಇದೆ ಬೇರೆ ಬೇರೆ ವಿಚಾರದಲ್ಲಿ ಆಗ ಸುವಾರ್ತೆ ಕೂಡ ಯಾವ ರೀತಿ ಜಗತ್ತು ಅಪ್ಡೇಟ್ ಆಗ್ತಿದೆ ಅದೇ ರೀತಿ ಸುವಾರ್ತೆ ಕೂಡ ನಾವು ಈ ರೀತಿಯಾಗಿ ಕೊಡಬೇಕೆನ್ನುವಂತ ನಮಗೆ ಕೂಡ ಒಂದು ಆಲೋಚನೆ ನಮಗೆ ಅಪರ್ಚುನಿಟಿ ಬಂತು ಆಕ್ಚುಲಿ ನಮ್ಮ ಒಂದು ಆಲೋಚನೆ ಅಲ್ಲದ್ರೆ ಬೇರೆಯವರ ಒಂದು ಆಲೋಚನೆ ಮೂಲಕ ನಮಗೆ ಇದು ಮಾಡಬೇಕು ಎನ್ನುವಂತ ಆಸಕ್ತಿ ಬಂತು ಆಗ ನಾವು ಈ ಒಂದು ಬಿಗ್ ಜೆ ಟಿವಿ ಪ್ರಾರಂಭ ಮಾಡಿದೆವು 13 ವರ್ಷ ಹಿಂದೆ ನಮಗೆ ಗೊತ್ತಿರಲಿಲ್ಲ ಇದು ಇಷ್ಟು ಮಟ್ಟಕ್ಕೆ ಬೆಳೆಯುತ್ತದೆ ಹೇಗೆ ಆಗ್ತದೆ ನಮಗೆ ಗೊತ್ತಿಲ್ಲ ಆದರೆ ದೇವರಿಗೆ ಒಂದು ಉದ್ದೇಶ ಇರುತ್ತದೆ ಇದು ದೇವರ ಉದ್ದೇಶ ಆದದರಿಂದ ಇದು ಇಷ್ಟರ ಮಟ್ಟಿಗೆ ಬೆಳೆಯಿತು ಅಲ್ಲಿ ನಾವು ಪ್ರಾರಂಭ ಮಾಡಿದಾಗ ಕೇವಲ ಉಡುಪಿಯಲ್ಲಿ ಇತ್ತು ಸ್ವಲ್ಪ ಜನರಿಗೆ ಆಮೇಲೆ ಮಂಗಳೂರು ಆಯಿತು ಮತ್ತೆ ಹಂತ ಹಂತವಾಗಿ ಬೆಳೀತಾ ಬಂತು ಸೊ ನಾನೊಮ್ಮೆ ಈ ರೀತಿಯಾಗಿ ಆಲೋಚನೆ ಮಾಡ್ತಿದ್ದೆ ಯಾಕೆ ಒಂದು ಚಾನೆಲ್ ಅಪ್ಗ್ರೇಡ್ ಮಾಡಿ ಆ ಸ್ಯಾಟಲೈಟ್ಗೆ ಹೋಗಬಾರ್ದು ಎನ್ನುವಂಥ ರೀತಿಯಲ್ಲಿ ಆಗ ನಾನು ದುಬೈಗೆ ಹೋಗಿದ್ದೆ ಸೊ ಆವಾಗ ನನಗೊಂದು ಅಲ್ಲಿ ಒಂದು ನಾನು ಫ್ಲೈಟಿಂದ ಇಳಿದ ಕೂಡಲೇ ಅಲ್ಲಿ ಎಲ್ಲ ಕಡೆಯಲ್ಲಿ ಎಕ್ಸ್ಪೋ 2020 ಅಂತೇಳಿ ಒಂದು ಎಲ್ಲ ಕಡೆಯಲ್ಲಿ ಕಾಣುವಂಥದ್ದು ನನಗೆ ಸಿಕ್ಕಿತ್ತು ನಾನು ಕೇಳಿದೆ ನನ್ನ ಸಹೋದರರ ಹತ್ರ ನನ್ನ ಸ್ನೇಹಿತರ ಹತ್ರ ಏನಿದು ಎಕ್ಸ್ಪೋ 2020 ಅವ್ರು ಹೇಳ್ತಾರೆ ಇಲ್ಲಿಯ ರಾಜನಿಗೆ ಕಿಂಗಿಗೆ ಒಂದು ಅವನಿಗೊಂದು ದರ್ಶನ ಇದೆ 2020 ಇಸ್ವಿಯಲ್ಲಿ ದೇಶದ ಎಲ್ಲ ಜನರು ಬಂದು ದೊಡ್ಡ ಸಿಟಿಯನ್ನಾಗಿ ಮರುಭೂಮಿಯನ್ನು ದೊಡ್ಡ ಸಿಟಿಯನ್ನಾಗಿ ಮಾಡಬೇಕು ಎನ್ನುವಂಥದ್ದು ದರ್ಶನ ಇದೆ ಅಂತೇಳಿ ಆಗ ನನ್ನ ಈ ದರ್ಶನ ಇನ್ನೊಂದು ಲೆವೆಲ್ಗೆ ನಾನು ತೆಗೆದುಕೊಂಡು ಹೋದೆ ಇಮ್ಮಿಡಿಯೇಟಾಗಿ 2020 ಸೊ ದೇವರ ವಾಕ್ಯ ಕೂಡ 20 ಏನು ಹೇಳ್ತೇನೆ ನೋಡುವಾಗ ಅಪೊಸ್ತಲ ಕೃತಿಯಲ್ಲಿ ಹೇಳ್ತಾನೆ ಪೌಲನು ಹೇಳ್ತಾರೆ ಅಲ್ಲಿ ನಾನು ಬಹಿರಂಗವಾಗಿಯೂ ಸಭೆಯಲ್ಲಿಯೂ ಮನೆ ಮನೆಯಲ್ಲಿಯೂ ಹೌಸ್ ಟು ಹೌಸ್ ನಾನು ಸುವಾರ್ತೆಯನ್ನು ಸಾರಿದೆ 2020 ಸೊ ನಾನು ಹೀಗೆ ಆಲೋಚನೆ ಮಾಡಿದೆ 2020 ನಾವು ಎಲ್ಲ ಮನೆಗೆ ಸುವಾರ್ತೆ ಸಾರುವಾಗಿ ಮಾಡಬೇಕೆನ್ನುವಂಥ ರೀತಿಯಲ್ಲಿ ಸೊ ಈ ಒಂದು ಶಾರ್ಟಾಗಿ ನಾನು ಹೇಳಿದ್ದೀನಿ ಯಾವ ರೀತಿ ಬಂದೆವು ಯಾವ ರೀತಿ ಇದರಲ್ಲಿ ಏರುಪೇರುಗಳಿತ್ತು ಕಷ್ಟಗಳಿತ್ತು ಸಮಸ್ಯೆಗಳಿತ್ತು ಇದರೆಲ್ಲದರ ಮಧ್ಯದಲ್ಲಿ ದೇವರು ನಡೆಸಿದ್ದಾರೆ ಅಂತೂ ನಮ್ಮ ದರ್ಶನ ಏನಂತ ಹೇಳಿದರೆ ಯೇಸುಸ್ವಾಮಿ ಹೇಳಿದಂಥ ಕೊನೆಯ ಮಾತನ್ನು ನಾವೆಲ್ಲರೂ ಆತನನ್ನು ಅನುಸರಿಸುವಂಥ ಆತನಿಂದ ಕೇಳುವಂಥ ಆತನನ್ನು ಹಿಂಬಾಲಿಸುವಂಥ ನಾವು ಅದನ್ನು ಮಾಡಬೇಕೆಂಬುದಾಗಿ ನಮ್ಮೆಲ್ಲರ ಆಶೆ ಅದು ಕೂಡ ನನ್ನಲ್ಲಿ ಭಾಳಷ್ಟು ನಾನು ಆಸಕ್ತಿ ಉಳ್ಳವನಾಗಿದ್ದೇನೆ ಒಂದು ವೇಳೆ ಎಲ್ಲರೂ ನಮ್ಮ ಜೊತೆ ಕೈ ಜೋಡಿಸೋದಾದರೆ ಖಂಡಿತ ಇದನ್ನು ಮಾಡಲಿಕ್ಕೆ ಸಾಧ್ಯ ಎಸ್ ಸೇವಕರೇ ಆರಂಭದಿಂದ ನೀವು ಹೇಳಿದ್ರಿ ಯೇಸು ಸ್ವಾಮಿಯಿಂದ ಹಿಡಿದು ಯೇಸು ಹೇಳಿದ ಕೊನೆಯ ಮಾತು ಲೋಕಕ್ಕೆಲ್ಲ ಹೋಗಿ ಸುವಾರ್ತೆಯನ್ನು ಸಾರ್ರಿ ಅದು ಹಂತ ಹಂತವಾಗಿ ನಡೀತಲೇ ಬಂತು ಹೇಗೆ ಕರಪತ್ರಿಕೆ ರೇಡಿಯೋಗಳ ಮೂಲಕ ನಂತರ ಈಗ ಇದು ಮಾಧ್ಯಮ ಯುಗ ಎಲೆಕ್ಟ್ರಾನಿಕ್ ಮೀಡಿಯಾದ ಯುಗ ಈ ಸಂದರ್ಭದಲ್ಲಿ ಮಾಧ್ಯಮವೇ ದೊಡ್ಡ ಇಂಪ್ಯಾಕ್ಟ್ ಮಾಡಲು ಸಾಧ್ಯ ಹಾಗಾಗಿ ಮಾಧ್ಯಮ ಏನು ಮಾಡ್ತದೆ ಮುಂದೆ ಮಾಡಲಿಕ್ಕಿರುವ ಕಾರ್ಯದ ದರ್ಶನವನ್ನು ಚುಟುಕಾಗಿ ಹೇಳಿದ್ರಿ ಈಗ ನಾನು ಪಾಸ್ಟರ್ ರೋಷನ್ ಲೋಬ್ರವರೇ ನೀವು ಈ ಬಿಗ್ ಜೆ ಟಿವಿ ಮಾಧ್ಯಮದ ಆರಂಭದಿಂದ ಇಲ್ಲಿವರೆಗೂ ಇದ್ದೀರಿ ಸುಮಾರು 13 ವರ್ಷಗಳ ಕಾಲ ಈ ಮಾಧ್ಯಮದಲ್ಲಿ ದೇವರ ಸ್ವಾರ್ಥೆಯನ್ನು ಸಾರ್ತಾ ಇದ್ದೀರಿ ದೇವರ ವಾಕ್ಯವನ್ನು ಹಂಚಿಕೊಳ್ತಾ ಇದ್ದೀರಿ ಸೇವಕರಾದ ಪ್ರಶಾಂತ್ ಜತನ್ರವರು ಚುಟುಕಾಗಿ ನಾವು ಹಿನ್ನೆಲೆಗೆ ಹೋದರೆ ತಾಸುಗಟ್ಟಲೆ ಹೇಳಿದರು ಸೇವೆ ಹೇಗೆ ನಡೀತಾ ಬಂತು ಎಂಬುದಾಗಿ ಹೇಳ್ತಾ ಬರ್ಬೋದು ಆದರೆ ಅವರು ಚುಟುಕಾಗಿ ಸೇವೆ ಹೇಗೆ ಆರಂಭವಾಯಿತು ಈಗ ಮಾಧ್ಯಮ ಸೇವೆಗೆ ಬಂದು ಸೇವೆ ನಿಂತಿದೆ ನೀವು ಈ ಮಾಧ್ಯಮ ಸೇವೆಯನ್ನು ಅನೇಕ ವರ್ಷಗಳಿಂದ ಮಾಡ್ತಾ ಇದ್ದೀರಿ ಈ ನಿಮ್ಮ ಅನುಭವ ಅದರಲ್ಲೂ ವಿಶೇಷವಾಗಿ ಬಿಗ್ ಜೆ ಟಿವಿ ಮಾಧ್ಯಮದೊಂದಿಗೆ ಕಳೆದ 13 ವರ್ಷಗಳಲ್ಲಿ ನೀವು ಮಾಡಿದ ಸೇವೆಯಲ್ಲಿ ಯಾವ ರೀತಿ ಇಂಪ್ಯಾಕ್ಟ್ ಬಿಗ್ ಜೆ ಟಿವಿ ಮಾಡ್ತಾ ಇದೆ ಮಾಧ್ಯಮ ಸೇವೆ ಏನು ರೋಲ್ ಮಾಡ್ತಾ ಇದೆ ಎಂಬುದನ್ನು ನಮ್ಮ ಬಂಧುಗಳಿಗೆ ಹಂಚಿಕೊಂಡ್ರೆ ನಿಜವಾಗಿಯೂ ಮಾಧ್ಯಮ ಸೇವೆಯ ಒಂದು ಅವಶ್ಯಕತೆ ಬರುವ ದಿನಮಾನಗಳಲ್ಲಿ ನಾವೆಲ್ಲರೂ ಈ ಮಾಧ್ಯಮ ಸೇವೆಗೆ ಕೈ ಜೋಡಿಸಲೇಬೇಕೆಂಬ ಭಾರ ಎಲ್ಲರೊಳಗೂ ಉಂಟಾಗ್ತದೆ ಸೇವಕರ ನಿಮ್ಮ ಅನುಭವ ಈ 13 ವರ್ಷದಲ್ಲಿ ಬಿಗ್ ಜೆ ಟಿವಿಯೊಂದಿಗಿನ ನಿಮ್ಮ ಈ ಸೇವೆಯ ಅನುಭವ ಮೊದಲನೇದಾಗಿ ನಾನು ಬಿಗ್ ಜೆ ಟಿವಿ ಎಲ್ಲ ವೀಕ್ಷಕರಿಗೆ ನಾನು ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ ವಂದಿಸ್ತೇನೆ ಉತ್ತಮವಾದ ಪ್ರಶ್ನೆಯನ್ನು ಕೇಳಿದ್ದೀರಿ ಕಳೆದ 13 ವರ್ಷದಲ್ಲಿ ನಾವು ಬಿಗ್ ಜೆ ಟಿವಿಯಲ್ಲಿ ದೇವರು ಉನ್ನತವಾದ ಕಾರ್ಯಗಳನ್ನು ಮಾಡಿದ್ದಾನೆ ಒಂದು ವಚನ ಹೇಳ್ತದೆ 2 ತಿಮೋತಿ 4:2 ದೇವರ ವಾಕ್ಯದಲ್ಲಿ ಆಸಕ್ತನಾಗಿರು ಅನುಕೂಲ ಕಾಲದಲ್ಲಿಯೂ ಅನಾನುಕೂಲ ಕಾಲದಲ್ಲಿಯೂ ಅದರಲ್ಲಿ ಆಸಕ್ತನಾಗಿರು ಸುವಾರ್ತೆಯನ್ನು ನಾವು ಪ್ರಕಟಿಸಲೇಬೇಕು ಓಕೆ ಅದು ಪ್ರತಿಯೊಬ್ಬ ವಿಶ್ವಾಸಿಯ ಜವಾಬ್ದಾರಿ
ಸ್ವಾಮಿಯು ಕೊಟ್ಟಂಥ ಅದು ಪ್ರತಿಯೊಬ್ಬ ವಿಶ್ವಾಸಿಗೆ ಅದು ಕರೆಯಾಗಿದೆ. ಅದು ಕೇವಲ ಒಂದು ಅಪೋಸ್ತಲ ಅಥವಾ ಪ್ರಾಫೆಟ್ ಅಥವಾ ಸುವಾರ್ತಿಕ ಅಲ್ಲ, ಪ್ರತಿಯೊಬ್ಬ ಹೊಸದಾಗಿ ಹುಟ್ಟಿದ ವಿಶ್ವಾಸಿಯ ಒಂದು ಜವಾಬ್ದಾರಿ ಸುವಾರ್ತೆಯನ್ನು ಸಾರುವಂಥದ್ದು. ಥ್ಯಾಂಕ್ ಗಾಡ್. ಈಗ ಒಂದು ಕಾಲದಲ್ಲಿ ಮನೆ ಮನೆಗೆ ಹೋಗಿ ಕರಪತ್ರ ಕೊಟ್ಟನ್ನು ಸಾರ್ತಾ ಇದ್ದರು, ರೇಡಿಯೋಗಳ ಮೂಲಕ ಸಾರ್ತಾ ಇದ್ದರು. ಈಗ ಟಿ ವಿ ಬಂದಿದೆ, ಪ್ರತಿಯೊಂದು ಮನೆಯಲ್ಲಿ ಟಿ ವಿ ಇದೆ. ಆ ಸಿಕ್ಕಿದ ಒಂದು ಅಪರ್ಚುನಿಟಿಯನ್ನು ಉಪಯೋಗಿಸುವಂಥದ್ದು. ಈ ಕೊನೆಯ ಕಾಲದಲ್ಲಿ ದೇವರು ತನ್ನ ಸುವಾರ್ತೆಯನ್ನು ಅತಿ ವೇಗವಾಗಿ ಸಾರುವಂತೆ ಈ ಒಂದು ಎಲೆಕ್ಟ್ರಾನಿಕ್ ಮಾಧ್ಯಮವನ್ನು ದೇವರು ನಮಗೆ ಅನುಗ್ರಹಿಸಿದ್ದಾನೆ. ದೇವರಿಗೆ ಸ್ತೋತ್ರ. ಕಳೆದ 13 ವರ್ಷದಲ್ಲಿ ಇದು ಪ್ರಾರಂಭವಾಯಿತು. ಬ್ರದರ್ ಪ್ರಶಾಂತ್ ಅವರ ಹೃದಯದಲ್ಲಿ ದೇವರು ಈ ಒಂದು ದರ್ಶನವನ್ನು ಹಾಕಿದರು. ಆಗ ಪ್ರಾರಂಭದಲ್ಲಿ ನನಗೊಂದು ಸಿಕ್ಕಿದ ವಚನ ಅವರ ಬಗ್ಗೆ, ಫಿಲಿಪ್ಪಿಯನ್ಸ್ 2:13. ಯಾಕಂದರೆ ದೇವರೇ ತನ್ನ ಸೂಚಿತ್ತವನ್ನು ನೆರವೇರಿಸಬೇಕೆಂದು ನಿಮ್ಮಲ್ಲಿ ಉದ್ದೇಶವನ್ನು ಪ್ರಯತ್ನವನ್ನು ಉಂಟು ಮಾಡುವನಾಗಿದ್ದಾನೆ. ದೇವರೇ ತನ್ನ ಸೂಚಿತ್ತವನ್ನು ನೆರವೇರಿಸಬೇಕೆಂದು ನಿಮ್ಮಲ್ಲಿ ಉದ್ದೇಶವನ್ನು ಮತ್ತು ಅದರ ಪ್ರಯತ್ನವನ್ನು ಉಂಟು ಮಾಡುವನಾಗಿದ್ದಾನೆ. ಈ ದೇವಸೇವಕನಿಗೆ ಮೀಡಿಯಾದ ಬಗ್ಗೆ ಏನೂ ಜ್ಞಾನ ಇರಲಿಲ್ಲ. ಬಟ್ ದೇವರು ಅವರನ್ನು ಕರೆದು ಈ ಮೀಡಿಯಾವನ್ನು ಹುಟ್ಟಿ ಹಾಕುವಂತೆ, ಇದು ದೇವರ ಕೆಲಸವಾಗಿದೆ, ಇದು ದೇವರ ಕೃಪೆಯಾಗಿದೆ. ಅವರು ಯಾವಾಗಲೂ ಅದನ್ನು ಎಕ್ನಾಲಜಿ ಮಾಡುತ್ತಾರೆ. ಅವರೊಟ್ಟಿಗೆ ಪ್ರಾರಂಭದಿಂದ ನಾನಿದ್ದೇನೆ, ಅನೇಕ ಕಡೆ ನಾವು ಹೋಗಿದ್ದೇವೆ. ಪ್ರಾರಂಭದಲ್ಲಿ ಇದು ಪ್ರಾರಂಭವಾದದ್ದು ಕೇವಲ ಒಂದು ಕರಾವಳಿ ಪ್ರದೇಶಕ್ಕೆ, ಉಡುಪಿ ಮತ್ತು ಮ್ಯಾಂಗ್ಳೂರು ಕೇಬಲ್ ನೆಟ್ವರ್ಕ್. ಪ್ರಾರಂಭದಿಂದಲೂ ನಾನು ಪ್ರೀಚ್ ಮಾಡ್ತಾ ಇದ್ದೇನೆ. ಅನೇಕ ರೆಸ್ಪಾನ್ಸ್ಗಳು ಬಂದಿವೆ. ಅನೇಕ ಜನರು ಈ ಮೀಡಿಯಾದ ಮೂಲಕ ರಕ್ಷಣೆ ಹೊಂದಿದ್ದಾರೆ. ಅನೇಕರು ಈ ಮೀಡಿಯಾದ ಮೂಲಕ ವಾಕ್ಯವನ್ನು ಕೇಳಿ ಸೇವೆ ಮಾಡ್ತಾ ಇದ್ದಾರೆ. ಅವರಿಗೆ ನಾನು ನೇರವಾಗಿ ಒಂದು ವೇಳೆ ಮೀಟ್ ಆಗಲಿಕ್ಕೆ ಆಗ್ತಿರಲಿಲ್ಲ. ಒಂದು ವೇಳೆ ಈ ಮೀಡಿಯಾ ಇಲ್ಲ ಅಂತ ಹೇಳಿದರೆ ಅವರದ್ದು ಪರಿಚಯ ನನಗಿಲ್ಲ. ಆದರೆ ಈ ಮೀಡಿಯಾದ ಮೂಲಕ ನನಗೆ ಅನೇಕರದ್ದು ಪರಿಚಯ ಆಗಿದೆ. ಅನೇಕರು ಕ್ರಿಸ್ತನ ಪ್ರೀತಿಯನ್ನು ತಿಳಿದುಕೊಂಡಿದ್ದಾರೆ, ಅನೇಕರು ಸುವಾರ್ತೆಯನ್ನು ನಂಬಿದ್ದಾರೆ, ಅನೇಕರು ಆತ್ಮಿಕ ಉತ್ತೇಜನವನ್ನು ಹೊಂದಿದ್ದಾರೆ. ಕೆಲವರು ಕೊನೆಯ ಸಮಯದಲ್ಲಿ ಒಬ್ಬರೇ ಮನೆಯಲ್ಲಿರುವಾಗ ಸೂಸೈಡಿಗೆ ಟ್ರೈ ಮಾಡ್ತಿದ್ದವರು, ಜೀವಿತವೇ ಬೇಡ ರಿಜೆಕ್ಷನ್ಗೆ ಒಳಪಟ್ಟವರು, ಅವರು ಸುವಾರ್ತೆಯನ್ನು ನಂಬಿ ಅವರು ರಕ್ಷಣೆ ಹೊಂದಿದ್ದಾರೆ. ಇವತ್ತು ಅವರು ಕೂಡ ದೇವರ ವಾಕ್ಯದಲ್ಲಿ ಆಸಕ್ತರಾಗಿದ್ದಾರೆ, ಎವ್ರಿ ಡೇ ವಾಕ್ಯವನ್ನು ಕೇಳ್ತಾರೆ. ಇದು ಅನೇಕ ಒಂದೆರಡು ಸಾಕ್ಷಿಗಳಲ್ಲ, ಸಾವಿರಾರು ಸಾಕ್ಷಿಗಳು ಇವೆ. ಇವುಗಳ ಮೂಲಕ, ಈ ಒಂದು ಮೀಡಿಯಾದ ಮೂಲಕ ರೀಚ್ ಆಗುವಂತೆ ದೇವರು ಸಹಾಯ ಮಾಡಿದ್ದಾನೆ ಅಂತ ಅನೇಕ ಸಂಗತಿಗಳು ನಡೆದಿವೆ. ಇನ್ನು ಹೇಳುವುದಂತ ಹೇಳಿದರೆ ಇದು ದಿನೇ ದಿನೇ ವೃದ್ಧಿ ಆಗ್ತಾ ಇದೆ, ಡೇ ಬೈ ಡೇ ವಿಸ್ತರಿಸಲ್ಪಡ್ತಾ ಇದೆ. ಒಂದು ಜಿಲ್ಲೆಯಿಂದ ಮತ್ತೊಂದು ಜಿಲ್ಲೆಗೆ, ಮತ್ತೊಂದು ಜಿಲ್ಲೆಗೆ, ಕರ್ನಾಟಕಕ್ಕೆ, ಬೇರೆ ರಾಜ್ಯಗಳಿಗೆ ಫೇಸ್ಬುಕ್ ಮೂಲಕ ಹೋಗ್ತಾ ಇದೆ, ಮತ್ತು ಯೂಟ್ಯೂಬ್ ಮೂಲಕ ಹೋಗ್ತಾ ಇದೆ, ಥ್ರೂ ಮೀಡಿಯಾ ಹೋಗ್ತಾ ಇದೆ. ಆದರೆ ಹೆಚ್ಚಾಗಿ ಜನರು ಟಿ ವಿಯಲ್ಲಿ ನೋಡ್ತಾ ಇದ್ದಾರೆ. ಸ್ಪೆಷಲಿ ನೋಡಲಿಕ್ಕೆ ಹೋದರೆ ಅನೇಕ ಪ್ರಾಯದವರು, ನನಗೆ ಅನೇಕ ಮೆಸೇಜ್ಗಳು ಬಂದಿವೆ, ಅನೇಕ ಫೋನ್ ಮಾಡಿ ಹೇಳ್ತಾರೆ ಪ್ರಾಯದವರು, ಅವರಿಗೆ ಈ ಯೂಟ್ಯೂಬು ಫೇಸ್ಬುಕ್ಕು ಯಾವುದವರಿಗೆ ಗೊತ್ತಿಲ್ಲ ಆಪ್ರೇಟ್ ಮಾಡಲಿಕ್ಕೆ. ಆದರೆ ಅವರು ಎವ್ರಿ ಟೈಮ್, ಕೆಲವರ ಮನೆಯಲ್ಲಿ 24 hours ಟಿ ವಿ ಆನೇ ಇರ್ತದೆ. ಒಂದು ವೇಳೆ ಏನಾದರೂ ಕೇಬಲ್ ಪ್ರಾಬ್ಲಮ್ ಆಯ್ತಂತ ಹೇಳಿದರೆ ಫೋನ್ಗಳು ಬರ್ತವೆ, ಒಂದೇ ಬಿಗ್ ಜೆಗೆ ಬರ್ತವೆ, ಇಲ್ಲದೆ ನಮಗೆ ಬರ್ತವೆ ನೇರವಾಗಿ. ಅದರಿಂದ ಅನೇಕ ಪ್ರಾಯದವರು, ಸ್ಪೆಷಲಿ 70 years 60 years ಆ ಪ್ರಾಯದವರು ಆತ್ಮಿಕ ಉತ್ತೇಜನವನ್ನು ಹೊಂದಿದ್ದಾರೆ. ಇಂಥ ಅನೇಕ ಟೆಸ್ಟಮನಿಗಳು ಬರ್ತಾ ಇವೆ. ಇದು ನನ್ನ 13 ವರ್ಷದ ಅನೇಕ ಅನುಭವಗಳಿವೆ. ಅದು ನಾನು ಕೆಲವು ಚುಟುಕಾಗಿ ಹೇಳಿದೆ. ಎಸ್ ಪಾಸ್ಟರ್, ನಿಮ್ಮ ಈ 13 ವರ್ಷದ ಅನುಭವದಲ್ಲಿ ಬಿಗ್ ಜೆ ಟಿ ವಿಯ ಮೂಲಕ ನಡೆಯುತ್ತಿರುವ ಸೇವೆ ಕಾರ್ಯಗಳನ್ನು ಹೇಳಿದ್ರಿ. ಇದು ದೇವರಿಂದಲೇ ಆರಂಭವಾದದ್ದರಿಂದ ನೀವು ನೋಡಿದ್ದೀರಿ ಸ್ಪಷ್ಟವಾಗಿ, ಹೇಗೆ ಸಣ್ಣದಾದದ್ದನ್ನು ಇಷ್ಟು ಉನ್ನತಕ್ಕೆ ಈಗಲೂ ಇದು ಹಬ್ಬುತ್ತಾ ಇದೆ ಎಂಬುದಾಗಿ ಸ್ಪಷ್ಟವಾಗಿ ಹೇಳಿದ್ರಿ. ಆತ್ಮಿಕವಾಗಿ ನಾವು ಸಹ ಗಮನಿಸುವಾಗ ದೇವರಿಂದ ಆರಂಭವಾದದ್ದು ಅದು ಯಾವತ್ತೂ ಉನ್ನತಕ್ಕೆ ಹೋಗ್ತದೆ. ಈ ದಿನಮಾನಗಳಲ್ಲಿ ಈಗ ಮಾಧ್ಯಮ ಯುಗ. ಪಾಸ್ಟರ್ ಪೌಲ್ ಜಾಯ್ ಅವರೇ, ಈಗಾಗಲೇ ಸ್ಟುಡಿಯೋದಿಂದ ದೇವ್ರ ಸೇವಕರಾದ ಪ್ರಶಾಂತ್ ಜತನ್ರವರು ಅವರ ದರ್ಶನವನ್ನು ಚುಟುಕಾಗಿ ಹೇಳಿದರು. ಮಾಧ್ಯಮ ಸೇವೆಯ ಅವಶ್ಯಕತೆಯನ್ನು ಅವರು
ಎಷ್ಟು ನೀಡಿದೆ ಎಂಬುದನ್ನು ಹೇಳಿದರು. ಸೇವೆ ಹೇಗೆ ಆರಂಭವಾಗಿತ್ತು, ಎಲ್ಲಿಗೆ ಸೇವೆ ಬಂದು ನಿಂತಿದೆ ಎಂಬುದನ್ನು ಹೇಳಿದರು. ಪಾಸ್ಟರ್ ರೋಷನ್ ಲೋಬ್ರವರು ಈ ದರ್ಶನದಲ್ಲಿ 13 ವರ್ಷ ಸೇವೆಯನ್ನು ಮಾಡಿ ಏನು ಈ ಸೇವೆ ಮಾಡ್ತಾ ಇದ್ದೆ, ಎಷ್ಟೋ ಜನರು ಆತ್ಮಹತ್ಯೆಗೆ ಹೋದವರು, ಸಾವಿರಾರು ಸಾಕ್ಷಿ ನನ್ನ ಬಳಿವೆ ಈ ಸೇವೆ ಮಾಡುತ್ತಿರುವ ಒಂದು ಪರಿಣಾಮದ ಬಗ್ಗೆ ಅವರು ಹೇಳಿದರು. ಪಾಸ್ಟರ್ ಪೌಲ್ ಜಾಯ್ ಅವರೇ, ಈಗ ಇದು ಮಾಧ್ಯಮ ಯುಗದ ಸಂದರ್ಭ, ಎಲೆಕ್ಟ್ರಾನಿಕ್ ಮೀಡಿಯಾ ಮಾಧ್ಯಮ ಸೇವೆ ಉನ್ನತ ಮಟ್ಟದಲ್ಲಿ ನಡೆಯುತ್ತಿರುವ ಸಮಯ, ಭಾರತ ದೇಶದಲ್ಲಿ ಅನೇಕ ರಾಜ್ಯಗಳಲ್ಲಿ ಸ್ವಾರ್ಥ ಮಾಧ್ಯಮ ಪ್ರಬಲವಾದ ಕಾರ್ಯ ಮಾಡ್ತಿದೆ. ಕರ್ನಾಟಕ ರಾಜ್ಯದಲ್ಲಿ ನಾವು ಗಮನಿಸಿದ ಹಾಗೆ ಎಲೆಕ್ಟ್ರಾನಿಕ್ ಮಾಧ್ಯಮಗಳನ್ನು, ಮೀಡಿಯಾಗಳನ್ನು ನೀವು ಹೆಚ್ಚಾಗಿ ಉಪಯೋಗಿಸ್ಕೊಳ್ತಿದ್ದೀರಿ. ಹಾಗಿರುವಾಗ ನಮ್ಮ ರಾಜ್ಯದಲ್ಲಿ ಈ ನಮ್ಮ ಸ್ವಾರ್ಥ ಮಾಧ್ಯಮ ಇನ್ನೂ ಪ್ರಬಲವಾಗಿ ಬಲಗೊಳ್ಳಬೇಕಾದ್ರೆ ನಾವು ಏನು ಮಾಡಬೇಕು, ಹೇಗೆ ನಮ್ಮ ರಾಜ್ಯದಲ್ಲಿ ಈ ಸ್ವಾರ್ಥ ಮಾಧ್ಯಮವನ್ನು ಇನ್ನೂ ಉನ್ನತವಾಗಿ ನಡೆಸಬೇಕೆಂಬುದನ್ನು ನೀವು ದಯಮಾಡಿ ಹಂಚಿಕೊಂಡ್ರೆ ನಾವೆಲ್ಲರೂ ಇನ್ನೂ ಸಹ ಈ ಸ್ವಾರ್ಥ ಮಾಧ್ಯಮವನ್ನು ಉತ್ತಮ ಮಟ್ಟಕ್ಕೆ ನಡೆಸಬಹುದು. ಸೇವಕರೇ, ಥ್ಯಾಂಕ್ ಯು. ಅದು ಉತ್ತಮವಾದ ಪ್ರಶ್ನೆಯನ್ನು ಕೇಳಿದ್ದೀರಾ. ಈ ಸಮಯದಲ್ಲಿ ನಾನು ಬಿಗ್ ಜೆ ಟಿವಿಗಾಗಿ ದೇವರ ನಾಮವನ್ನು ಮಹಿಮೆ ಪಡಿಸ್ತೇನೆ. 13 ವರ್ಷಗಳ ಕಾಲ ಈ ಮಾಧ್ಯಮ ಸೇವೆಯಲ್ಲಿ ಅನೇಕ ವಿಧವಾದಂಥ ಕೊಡುಗೆಗಳನ್ನು ಕೊಟ್ಟಿದೆ. ಅನೇಕ ಸೇವಕರ ಮೂಲಕವಾಗಿ ಸುವಾರ್ತೆಯನ್ನು ಸಾರುವುದಕ್ಕೆ ಈ ಕರ್ನಾಟಕ ರಾಜ್ಯದಲ್ಲಿ ಈ ಮಾಧ್ಯಮ ಸೇವೆಯನ್ನು ಉಪಯೋಗಿಸುತ್ತಿರುವುದಕ್ಕಾಗಿ ನನ್ನ ಕರ್ತನ ನಾಮವನ್ನು ಮಹಿಮೆ ಪಡಿಸ್ತೇನೆ. ಇದನ್ನು ಆರಂಭಿಸಿದಂಥ ಪ್ರೀತಿಯ ಸಹೋದರರಾದಂಥ ಪ್ರಶಾಂತ್ ಜಾತನವರಿಗಾಗಿ ನಾನು ಕರ್ತನ ನಾಮವನ್ನು ಮಹಿಮೆ ಪಡಿಸ್ತೇನೆ. ನಮ್ಮ ಕರ್ನಾಟಕದ ಕುರಿತಾಗಿ, ಸುವಾರ್ತೆ ವಿಷಯದಾಗಿ ಕುರಿತಾಗಿ ಹೇಳುವಾಗ ಹೀಗೆ ಹೇಳ್ತಾರೆ, ಏನೆಂದರೆ ದಕ್ಷಿಣ ಭಾರತದಲ್ಲಿ ಒಂದು ಉತ್ತರ ಭಾರತ ಅಂತೆ. ನಾನು ಹೇಳುವಂಥ ಈ ಹೇಳಿಕೆ ಕೆಲವರಿಗೆ ಆಗಲೇ ಅದರ ಹಿನ್ನೆಲೆ ಅರ್ಥ ಆಗಿರುತ್ತೆ ಎಂಬುದಾಗಿ ನಾನು ಭಾವಿಸ್ತೇನೆ. ದಕ್ಷಿಣ ಭಾರತದಲ್ಲಿ ಒಂದು ಉತ್ತರ ಭಾರತ ಕರ್ನಾಟಕ ಎಂಬುದಾಗಿ. ಯಾವ ವಿಷಯಕ್ಕೆ ಅಂತ ಹೇಳಿದ್ರೆ ಸುವಾರ್ತೆಯ ವಿಷಯಕ್ಕೆ. ಅಂದರೆ ಬೇರೆ ರಾಜ್ಯಗಳಲ್ಲಿ ನೋಡುವಾಗ ನಾವು ಸುವಾರ್ತೆಯ ಹರಡುವಿಕೆ, ಸುವಾರ್ತೆಯ ಫಲಿತಾಂಶ ಸಭೆಗಳ ವಿಷಯಕ್ಕೆ ಬರುವಾಗ ಹೇರಳವಾಗಿದೆ. ಆದರೆ ಕರ್ನಾಟಕ ರಾಜ್ಯಕ್ಕೆ ಬರುವಾಗ ಇನ್ನೂ ಸುವಾರ್ತೆ ಸಾರಬೇಕು, ಇನ್ನೂ ಅನೇಕ ಹಳ್ಳಿಗಳು ಸಂಧಿಸಲ್ಪಡಬೇಕು. ಈಗಾಗಲೇ ಪ್ರಾರಂಭದಲ್ಲಿ ಹೇಳಿದ್ರು, ದೇವರ ವಾಕ್ಯ ಜಗತ್ತಿಗೆಲ್ಲ ಸಾರಿರಿ. ನಾನು ಯೋಚನೆ ಮಾಡ್ತಾ ಇದ್ದೆ, ಈಗ ಮಾಧ್ಯಮ ಯುಗ ಇದೆ, ಈ ಮಾಧ್ಯಮ ಯುಗ ಇಲ್ಲದ ಸಮಯದಲ್ಲಿ ಹೇಗೆ ಪ್ರಪಂಚಕ್ಕೆಲ್ಲ ಹೋಗಿ ಸಾರೋದು? ಒಂದು ಪಟ್ಟಣದಿಂದ ಒಂದು ಪಟ್ಟಣಕ್ಕೆ ಹೋಗ್ಲಿಕ್ಕೆ ಬಹಳ ಕಷ್ಟ ಆಗ್ತಾ ಇದೆ. ಆದರೆ ಇಲ್ಲಿ ಯೇಸು ಸ್ವಾಮಿ ಹೇಳ್ತಾ ಇದ್ರೆ ಜಗತ್ತಿಗೆಲ್ಲ ಪ್ರಪಂಚದಾದ್ಯಂತ ಹೇಗೆ ಹೋಗ್ಲಿಕ್ಕೆ ಸಾಧ್ಯ? ಆದರೆ ಈಗ ಮಾಧ್ಯಮ ಯುಗದಲ್ಲಿ ಇರುವಾಗ ಈ ವಾಕ್ಯವನ್ನು ಸ್ಪಷ್ಟವಾಗಿ ಅರ್ಥ ಮಾಡ್ಕೋಬಹುದು. ಸುವಾರ್ತೆಯನ್ನ ಮಾಧ್ಯಮದ ಮುಖಾಂತರವಾಗಿ ನಾವು ಪ್ರಪಂಚದಾದ್ಯಂತ ಎಲ್ಲರಿಗೂ ಸುವಾರ್ತೆಯನ್ನು ಸಾರಬಹುದು. ನೋಡ್ರಿ, ಸೈತಾನನು ಈ ಮಾಧ್ಯಮವನ್ನ ಜನರನ್ನ ನರಕಕ್ಕೆ ಕರೆದುಕೊಂಡು ಹೋಗ್ಲಿಕ್ಕೆ ಉಪಯೋಗಿಸ್ತಾ ಇದ್ದಾನೆ. ಪ್ರತಿಯೊಬ್ಬ ಯೌವನಸ್ಥರನ್ನ ನೋಡುವಾಗ, ಈ ಲೋಕದಲ್ಲಿ ಸುವಾರ್ತೆಯನ್ನ ಕೇಳದ ಜನರನ್ನ ನಾವು ನೋಡುವಾಗ, ಎಲ್ಲರೂ ಮೀಡಿಯಾದಲ್ಲಿ ಬ್ಯುಸಿಯಾಗಿದ್ದಾರೆ. ಅವ್ರು ಹೇಗೆ ಬ್ಯುಸಿಯಾಗಿದ್ದಾರಂದ್ರೆ, ಈ ಮನೆಯಲ್ಲಿ ಫ್ರಿಜ್ ಇದ್ರೆ ಹೇಗೆ ಆಗಾಗ ಅರ್ಧ ಗಂಟೆಗೆ ಒಂದು ಸಾರಿ ಇದೆಯೋ ಇಲ್ವೋ ಅದನ್ನ ಹಾಗೆ ಹೇಗೆ ಓಪನ್ ಮಾಡ್ತಾರೋ, ಪ್ರತಿ ಅರ್ಧ ಗಂಟೆಗೆ ಒಂದು ಸಾರಿ ಒಂದು ಮೊಬೈಲನ್ನು ನೋಡ್ತಾರಂತೆ, ಇಲ್ಲಾಂದರೆ ಟಿ ವಿ ನೋಡ್ತಾರಂತೆ. ಸೋಷಿಯಲ್ ಮೀಡಿಯಾಗಳಲ್ಲಿ ಬಹಳ ಚಟುವಟಿಕೆ, ಕಾರ್ಯಕರ್ತರಲ್ಲಿ ಬಹಳ ಅರ್ಧ ಗಂಟೆಗೆ ಒಂದು ಸಾರಿ ಅದನ್ನು ನೋಡಲೇಬೇಕಂತೆ. ನೋಡದೇ ಇದ್ರೆ ಅವ್ರು ಏನೋ ಒಂದು ಕಳೆದುಕೊಂಡಂಥ ಒಂದು ಒಂದು ಪರಿಸ್ಥಿತಿಯಲ್ಲಿ ಇದ್ದಾರೆ ಎಂಬುದಾಗಿ ಅವರು ಭಾವಿಸ್ತಾರೆ. ನೋಡ್ರಿ, ಅಂಥ ಒಂದು ಸನ್ನಿವೇಶದಲ್ಲಿ ನಾವಿರುವಾಗ ಈ ಮಾಧ್ಯಮವನ್ನೇ ಸೈತಾನನು ಅವ್ರನ್ನ ನಾಶ ಮಾಡಲಿಕ್ಕೆ, ಅವ್ರನ್ನ ನರಕಕ್ಕೆ ಕರ್ಕೊಂಡು ಹೋಗ್ಲಿಕ್ಕೆ ಯೂಸ್ ಮಾಡುವಾಗ, ದೇವ ಜನರಾದಂಥ ನಾವುಗಳು ಈ ಮಾಧ್ಯಮವನ್ನ ಸುವಾರ್ತೆಯನ್ನ ಬಿತ್ತುವುದಕ್ಕಾಗಿ, ಸುವಾರ್ತೆಯನ್ನ ಸಾರುವುದಕ್ಕಾಗಿ ಇವತ್ತು ಅನೇಕ ಜನರು ನಿರಾಶೆಯಲ್ಲಿದ್ದಾರೆ. ಇವತ್ತು ಅನೇಕ ಮಾಧ್ಯಮಗಳನ್ನು ನೋಡಿದರೆ ಅವರ ಜೀವನದಲ್ಲಿ ಅವರು ಕೇಳಿಸಿಕೊಳ್ಳುವಂಥ ವಿಷಯಗಳನ್ನು ಅವರು ಭಯಪಡ್ತಾ ಇಲ್ಲ. ಅವರಿಗೆ ಒಂದು ನಿರೀಕ್ಷೆಯ ಸಂದೇಶ ಇಲ್ಲ, ಒಂದು ಬೆಳಕಿನ ಸಂದೇಶ ಇಲ್ಲ. ಈ ಬೆಳಕಿನ ಸಂದೇಶವನ್ನು ಯಾರು ತಿಳಿಸ್ಬೇಕಂತ ಹೇಳಿದ್ರೆ, ಈಗಿನ ಕಾಲಘಟ್ಟದಲ್ಲಿ ಈ ಮಾಧ್ಯಮವನ್ನು ನಾವು ಉಪಯೋಗಿಸಬೇಕು. ನಾನು ಬಿಗ್ ಜೆ ಟಿವಿಗಾಗಿ ವಂದಿಸ್ತೇನೆ. ಈ ಬಿಗ್ ಜೆ ಟಿವಿ ಈ ಮಾಧ್ಯಮದ ಮುಖಾಂತರ ಈ ಸುವಾರ್ತಾ ಸೇವೆಯನ್ನು ಬಹಳ ಅತ್ಯುತ್ತಮವಾದ ರೀತಿಯಲ್ಲಿ ಉಪಯೋಗಿಸ್ಕೊಳ್ತಾ ಇದೆ. ಅದಕ್ಕಾಗಿ ಬರುವಂಥ ದಿನಗಳಲ್ಲಿ ಅನೇಕ ಕಾರ್ಯಗಳಿಗಾಗಿ ಪ್ರಯಾಸ ಪಡ್ತಾ ಇದ್ದೀರಾ. ಕರ್ತರು ನಿಜವಾಗ್ಲೂ ಆ ಎಲ್ಲ ಕಾರ್ಯಗಳಲ್ಲಿ ನಿಮಗೆ ಸಫಲತೆಯನ್ನು ಉಂಟು ಮಾಡಲಿ ಎಂಬುದಾಗಿ ನಾನು ಹೇಳ್ತೇನೆ, ನಾನು ಬಯಸ್ತೇನೆ. ನೋಡಿ, ಒಂದು ವಿಷಯವನ್ನು ಹೇಳ್ತೇನೆ, ಹೇಗೆ ಮಾಧ್ಯಮ, ಈಗಾಗಲೇ ಅನೇಕ ವಿಷಯ ಹೇಳಿದ್ದೀರಾ. ಮುಂಚೆ
ಸಾಕ್ಷರತೆ ಅಷ್ಟು ಓದದೇ ಇರುವಂತ ಸಮಯದಲ್ಲಿ ಹಳ್ಳಿ ಹಳ್ಳಿಗೆ ಹೋಗಿ ಯೇಸು ಸ್ವಾಮಿಯ ಚಲನಚಿತ್ರವನ್ನು ತೋರಿಸ್ತಾ ಇದ್ರು. ಅದಾದ ನಂತರವಾಗಿ ಮುಖಾಮುಖಿಯಾಗಿ ಹೋಗಿ ಕರಪತ್ರವನ್ನು ಕೊಡ್ತಾ ಇದ್ರು. ಅದಾದ ನಂತರ ರೇಡಿಯೋ ಬಂತು, ರೇಡಿಯೋದಲ್ಲಿ ಕೂಡ ಸಂದೇಶವನ್ನ ಕೇಳಿಸ್ಕೊಳ್ತಾ ಇದ್ವಿ. ಆದರೆ ಈಗ ಮಾಧ್ಯಮ ಯುಗವಾಗಿರುವುದರಿಂದ ನಾವೇನು ಮಾಡಬೇಕು, ಈ ಟಿವಿಯನ್ನು ಯೂಸ್ ಮಾಡ್ಕೋಬೇಕು. ದೇವರು ಏನೆಲ್ಲ ಕೊಟ್ಟಿದ್ದಾರೆ ಈ ಮಾಧ್ಯಮ ಉಪಯೋಗಿಸುವುದಕ್ಕೆ, ಆ ಎಲ್ಲ ಕಾರ್ಯಗಳನ್ನು ಉಪಯೋಗಿಸಿಕೊಂಡು ನಾವು ದೇವರ ನಾಮವನ್ನು ಮಹಿಮೆ ಪಡಿಸಬೇಕು. ಒಂದು ಮಾತು ಹೇಳ್ತಾರೆ, ಹೋಗಿ ನೀವು ಹೋಗಿ ಸುವಾರ್ತೆ ಸಾರಿ, ಇಲ್ಲವಾದರೆ ಇನ್ನೊಬ್ಬರನ್ನ ಕಳಿಸ್ರಿ. ಹಾಗೆ ಒಂದು, ನೀವು ಮಾಧ್ಯಮ ಸೇವೆಯನ್ನು ಮಾಡಿ, ಇಲ್ಲವಾದರೆ ಮಾಧ್ಯಮ ಸೇವೆ ಮಾಡುವಂಥ ಕಾರ್ಯಗಳಿಗೆ ನಿಮ್ಮ ಸಪೋರ್ಟ್ ಇರಲಿ, ನಿಮ್ಮ ಪ್ರಾರ್ಥನೆ ಇರಲಿ. ಅದರ ಮುಖಾಂತರವಾಗಿ ಸುವಾರ್ತೆಯು ಅನೇಕ ಜನರಿಗೆ ಸಾರಲ್ಪಡ್ತದೆ. ನನ್ನ ಮಾಧ್ಯಮ ಸೇವೆ ಹೇಗೆ ಆರಂಭವಾಯಿತು ಅಂತ ನಾನು ಸ್ಪಷ್ಟವಾಗಿ ಹೇಳ್ತೇನೆ. ನಾನು ಪ್ರಾರಂಭದ ದಿನಗಳಲ್ಲಿ ಕೆಲವೊಂದು ವಾಕ್ಯಗಳನ್ನು ನೋಡ್ತಾ ಇದ್ದೆ, ಬೇರೆ ಭಾಷೆಯಲ್ಲಿ ಇತ್ತು, ಇಂಗ್ಲೀಷ್ ಭಾಷೆಯಲ್ಲಿ, ತಮಿಳ್ ಭಾಷೆಯಲ್ಲಿ, ತೆಲುಗು ಭಾಷೆಯಲ್ಲಿ. ಅಂದರೆ ಈ ವಾಕ್ಯಗಳನ್ನು ಹಾಕಿ ಒಂದು ಪೋಸ್ಟ್ ಮಾಡ್ತಾ ಇದ್ರು ಫೇಸ್ಬುಕ್ ಆಗ ಬಂದಂಥ ಆ ಸಮಯದಲ್ಲಿ. ನಾನು ಅದನ್ನು ನೋಡಿ ಯಾವಾಗಲೂ ನನ್ನಲ್ಲಿ ಪ್ರಶ್ನೆ ಕೇಳ್ತಾ ಇದ್ದೆ, ಹುಡುಕಿದ್ರೆ ಕನ್ನಡ ವಾಕ್ಯಗಳು ಇರ್ತಾ ಇರಲಿಲ್ಲ. ದೇವರೇ, ಬೇರೆ ಭಾಷೆಗಳಿದೆ, ಎಲ್ಲ ಭಾಷೆನೂ ದೇವರು ಒಂದೇ ನೋಡ್ತಾರೆ, ಆದರೆ ನನಗೆ ಕನ್ನಡ ಭಾಷೆ ಅಂದರೆ ನಮಗೆ ಹೃದಯದ ಭಾಷೆ ಅಲ್ವಾ. ದೇವರೇ, ನಮ್ಮ ಕನ್ನಡ ಭಾಷೆಯಲ್ಲಿ ಒಂದು ವಾಕ್ಯ ವಚನಗಳನ್ನು ನೋಡ್ತಾನೆ ಅಲ್ಲ ಸ್ವಾಮಿ, ಇದು ಯಾವಾಗ ಆರಂಭಿಸ್ತೀರಾ, ಯಾವಾಗ ಈ ಒಂದು ಸಂಗತಿಯನ್ನು ನಮ್ಮ ರಾಜ್ಯದಲ್ಲಿ ನೀವು ಪ್ರಾರಂಭಿಸ್ತೀರಂತ ನಾನು ಯೋಚನೆ ಮಾಡಿದಾಗ ದೇವರು ನನಗೆ ಸ್ಪಷ್ಟ ಮಾತನಾಡುವ ರೀತಿಯಲ್ಲಿತ್ತು. ಏನಂತ ಹೇಳಿದ್ರೆ, ನೀನು ಹೀಗೆ ಯೋಚನೆ ಮಾಡಿ ಕೂತ್ಕೊಂಡ್ರೆ ಅದು ಆರಂಭವಾಗೋದಿಲ್ಲ, ನೀನು ಆರಂಭಿಸು. ಫೇಸ್ಬುಕ್ ಆರಂಭವಾದ ಸಮಯದಲ್ಲಿ ಅವಾಗ ನಾನೇನು ಮಾಡಿದೆ, ಅವಾಗಲೇ ಮೊಬೈಲ್ ಎಲ್ಲ ಬರ್ತಾ ಇದೆ, ಬಹಳ ಕೀಪ್ಯಾಡ್ ಮೊಬೈಲ್ ಬರ್ತಾ ಇದೆ. ಅದಾದಮೇಲೆ ಸ್ವಲ್ಪ ಸ್ವಲ್ಪ ಅವಾಗ ನಾನೇನು ಮಾಡ್ತಾ ಇದ್ದೆ ಅಂತ ಹೇಳಿದ್ರೆ, ಈ ಬೈಬಲ್ ವಾಕ್ಯಗಳನ್ನು ಓ ಕನ್ನಡದಲ್ಲಿ, ಹಾಗೆ ನನ್ನ ಮಾಧ್ಯಮ ಸೇವೆ ಆರಂಭವಾದದ್ದು. ಅವಾಗ ನನಗೆ ಒಂದು ನಮ್ಮ ಕರ್ನಾಟಕದಲ್ಲಿ ಅದನ್ನು ಹಾಕಲಿಕ್ಕೆ ಆರಂಭ ಮಾಡಿದ ಮೇಲೆ ಕೆಲವು ವರ್ಷಗಳಲ್ಲಿ ಅನೇಕ ಜನರು ಆ ಮಾಧ್ಯಮ ಸೇವೆಯಲ್ಲಿ ಅಥವಾ ಫೇಸ್ಬುಕ್ ಬಾಕಿ ಇತರ ಎಲ್ಲ ಕಾರ್ಯಗಳಲ್ಲಿ ಆ ವಾಕ್ಯವನ್ನು ಪೋಸ್ಟ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ನನಗೆ ಬಹಳ ಸಂತೋಷ ಆಯಿತು, ದೇವರೇ ಈ ಥರ ಒಳ್ಳೆಯ ಕಾರ್ಯ ನಮ್ಮ ಕರ್ನಾಟಕದಲ್ಲಿ ನೀವು ಮಾಡ್ತಾ ಇದ್ದೀರಿ. ಅದಾದ ನಂತರವಾಗಿ ಒಂದೊಂದಾಗಿ ಮಾಧ್ಯಮ ಹೇಗೆ ಬೆಳ್ಕೊಂಡು ಹೋಯ್ತೋ ಅದೇ ವಿಧದಲ್ಲಿ ಅದಕ್ಕೆ ತಕ್ಕ ಹಾಗೆ ನಾವು ಸಹ ಅನುಗುಣವಾಗಿ ಆ ಮಾಧ್ಯಮವನ್ನು ಉಪಯೋಗಿಸಿಕೊಂಡು ಸುವಾರ್ತೆಯನ್ನು ಸಾರಬೇಕೆಂಬುದಾಗಿ ನನ್ನ ಎಲ್ಲ ಮಾಧ್ಯಮ ಸೇವೆಯನ್ನು ಕೂಡ ನಾನು ಹಾಗೆ ಯೋಚನೆ ಮಾಡಿ ಮಾಡುವಂಥದ್ದು. ಆದುದರಿಂದ ಈ ಮಾಧ್ಯಮ ಸೇವೆ ಬಹಳ ಮುಖ್ಯ. ಈ ಮಾಧ್ಯಮದ ಮುಖಾಂತರವಾಗಿ ಸುವಾರ್ತೆಯಂತೂ ವೇಗವಾಗಿ ತಲುಪ್ತಾ ಇದೆ. ಇವತ್ತು ಅನೇಕ ಜನರು ಸಭೆಗೆ ಬಂದು ದೇವರ ವಾಕ್ಯವನ್ನು, ಒಂದು ಕಾಲದಲ್ಲಿ ಕೆಲವರು ಮಾತ್ರ ಬರ್ತಾ ಇದ್ರು, ಈಗ ಅವರು ಮನೆಯಲ್ಲೇ ಸುವಾರ್ತೆಯನ್ನು ಕೇಳ್ಬೋದು, ಅವರು ಇರುವಂಥ ಹಳ್ಳಿಯಲ್ಲೇ ಸುವಾರ್ತೆಯನ್ನು ಕೇಳ್ಬೋದು. ಆದ್ದರಿಂದ ಮಾಧ್ಯಮ ಸೇವೆ ದೇವರು ನಮಗೆ ಕೊಟ್ಟಂಥ ಒಂದು ಕೊಡುಗೆ, ಅದನ್ನು ಉಪಯೋಗಿಸಿಕೊಂಡು ನಾವು ಸುವಾರ್ತೆಯನ್ನು ಪ್ರಬಲವಾಗಿ ಸಾರಬೇಕಾಗಿದೆ ಪಾಸ್ಟರ್. ಪಾಸ್ಟರ್, ಮಾಧ್ಯಮ ಸೇವೆಯ ಅವಶ್ಯಕತೆ ನೀವು ಹೇಳಿದ್ರಿ. ಇದು ಮಾಧ್ಯಮ ಯುಗ. ಒಂದು ಭಾಗದಲ್ಲಿ ಸೈತಾನನು ಈ ಮಾಧ್ಯಮವನ್ನ ತನ್ನ ಆಯುಧವಾಗಿ ಹಿಡಿದುಕೊಂಡು ಹೇಗೆ ಜನರನ್ನು ವಂಚಿಸ್ತಾ ಇದ್ದಾನೆ, ಇಂಥ ಸಂದರ್ಭದಲ್ಲಿ ನಮ್ಮ ಮಾಧ್ಯಮಗಳು ಹೇಳಬೇಕು. ಹಾಗಿರುವಾಗ ನಮ್ಮ ಬಿಗ್ಜೆಟ್ ಟಿವಿ ಸೈತಾನನ ಸಾಮ್ರಾಜ್ಯಕ್ಕೆ ಒಂದು ಸವಾಲಾಗಿ ನಿಂತಿದೆ, ಅನೇಕರಿಗೆ ಅದು ಕರ್ತನ ಸತ್ಯ ಸುವಾರ್ತೆಯನ್ನು ಸಾರ್ತಾ ಇದೆ. ಸೇವಕರಾದಂತಹ ಪ್ರಶಾಂತ್ ಜತ್ತನ್ರವರೇ, ಈಗಾಗಲೇ ಮಾಧ್ಯಮ ಸೇವೆ ಈಗ ಬಹಳ ಮುಖ್ಯವಾಗಿ ಬೇಕಾದಂಥದ್ದು. ಆರಂಭದಿಂದ ಸೇವೆ ನಡೆದು ಬಂದು ಈಗ ಏನಾಗ್ತಿದೆ ಎಂಬುದನ್ನು ನಾವೆಲ್ಲರೂ ಹಂಚಿಕೊಳ್ತಾ ಇದ್ದೀವಿ. ಪಾಸ್ಟರ್ ಪೌಲ್ ಜಯ ಅವರು ಸಹ ಹೇಳಿದ್ರು, ಇದು ಮಾಧ್ಯಮ ಯುಗ, ಮಾಧ್ಯಮ ಸೇವೆ ಇನ್ನೂ ಸಹ ಉನ್ನತ ಮಟ್ಟದಲ್ಲಿ ನಡಿಬೇಕು. ನೀವು ಒಂದು ಕಾರ್ಯವನ್ನು ಹೇಳಿದ್ರಿ ನಿಮ್ಮ ದರ್ಶನದಲ್ಲಿ, ನೀವು ಒಂದು ಬಾರಿ ದುಬಾಯಿಗೆ ಹೋದಾಗ Expo 2020 ಎಂಬುದಾಗಿ ನೋಡಿದ್ರಿ. ಅನಂತರ ದೇವರ ವಾಕ್ಯವನ್ನು ಓದುವಾಗ ಪ್ರತಿ ಮನೆ ಮನೆಗೂ ಸುವಾರ್ತೆಯನ್ನು ಹೊತ್ತುಕೊಂಡು ಹೋಗ್ಬೇಕೆಂಬ ಭಾರ ನಿಮ್ಮೊಳಗೆ ಬಂತು ಎಂಬುದಾಗಿ ಹೇಳಿದ್ರಿ. ಈಗ ಬಿಗ್ಜೆಟ್ ಟಿವಿ ಮಾಧ್ಯಮ ಈಗಾಗಲೇ ಪಾಸ್ಟರ್ ರೋಷರ್ ಲೋಬರ್ ಅವರು ಹೇಳಿದಾಗೆ ಹಬ್ಬತಾ ಇದೆ. ಈಗ ಹೇಗೆ ಇದನ್ನ ಇನ್ನೂ ಉನ್ನತ ಮಟ್ಟಕ್ಕೆ ನಡೆಸಲು ನಿಮ್ಮ ಹೃದಯದಲ್ಲಿರುವ ಭಾರ ಏನು ಸೇವಕರೆ? ಈಗಾಗಲೇ ನಾವು ಮಾಡುವಂಥದ್ದು ಇದು ಕೇಬಲ್ ನೆಟ್ವರ್ಕ್ ಮೂಲಕ, ಈಗ ಕೇಬಲ್ ನೆಟ್ವರ್ಕ್ ಮೂಲಕ ಹೋಗ್ತಾ ಇದೆ. ಆದರೆ ಡಿಶ್ ಇದ್ದವರು ನಮಗೆ ತುಂಬ ಜನ ಫೋನ್ ಮಾಡ್ತಾರೆ, ಬ್ರದರ್ ಯಾವಾಗ ನಮಗೆ ಬರ್ತದೆ ಅಂತೇಳಿ ಕೇಳ್ತಾರೆ. ಕೇಳುವಾಗ ನಮಗೆ ಆ ಡಿಶ್ಗೆ ಹೋಗಬೇಕಾದ್ರೆ ಸಟಲೈಟ್ ಮಾಡಬೇಕು, ಕೇಬಲ್ ನಮ್ಮ ಸರ್ವರ್ ಬೇಸ್ಡ್ ಟಿವಿ ಚಾನಲ್. ಈಗ ಸಟಲೈಟ್ಗೆ ಹೋಗ್ಬೇಕಾದ್ರೆ ತುಂಬ ಅದರದ್ದು ಕಾಸ್ಟ್ ತುಂಬ ಇದೆ.
ಕೋಟ್ಯಾನುಗಟ್ಟಲೆ ಇದೆ. ಆದರೆ ಈ ಸುವಾರ್ತೆ ಸಾರ್ಲಿಕ್ಕೋಸ್ಕರ ಕೋಟಿ ದೊಡ್ಡ ವಿಷಯ ಅಲ್ಲ. ಆಕ್ಚುಲಿ ನಮ್ಮ ದೇವ ಜನರು ಒಟ್ಟಾದರೆ ಖಂಡಿತವಾಗ್ಲೂ 1 ಕೋಟಿ ಅಲ್ಲ 10 ಕೋಟಿ ದೊಡ್ಡ ವಿಚಾರ ಅಲ್ಲ. ಯಾಕಂದ್ರೆ ವಾಕ್ಯ ಹೇಳ್ತೇವೆ, ಒಬ್ಬ ಪಾಪಿ ರಕ್ಷಣೆ ಹೊಂದಿದಿರೆ ಪರಲೋಕ ಪರಲೋಕ ಸಂತೋಷ ಪಡಬೇಕಾದ್ರೆ ನೀವು 1,000 ಕೋಟಿ ಇನ್ನೊಬ್ಬನಿಗೆ ಕೊಟ್ಟರೆ ಆಗಲ್ಲ. ಆದ್ರೆ ಪಾಪಿ ರಕ್ಷಣೆ ಹೊಂದ್ಬೇಕು. ಪಾಪಿ ರಕ್ಷಣೆ ಹೊಂದ್ಬೇಕಾದ್ರೆ ಸುವಾರ್ತೆ ಹೋಗ್ಬೇಕು. ಸುವಾರ್ತೆ ಹೋಗ್ಬೇಕಾದ್ರೆ ಯಾವುದೆಲ್ಲ ಮೆಥಡ್ ಇದೆ ಅದೆಲ್ಲ ಯೂಸ್ ಮಾಡ್ಬೇಕು. ಇಲ್ಲಿ ನಾವು ನೋಡುವಂತೂ ಪ್ರಪಂಚದ ಎಲ್ಲಾ ಕಡೆಗೆ ಸುವಾರ್ತೆ, ಸೃಷ್ಟಿಯ ಎಲ್ಲರಿಗೂ ಸುವಾರ್ತೆ, ವರ್ಲ್ಡ್ ವೈಡ್ ಸುವಾರ್ತೆ, ಎಲ್ಲ ಹಳ್ಳಿಗೆ ಸುವಾರ್ತೆ. ಎಲ್ಲಾ ಕಡೆ ಹೋಗ್ಬೇಕಂತ ಹೇಳಿದ್ರೆ ನಮಗೆ ಒಂದೊಂದು ಜವಾಬ್ದಾರಿ ಇದೆ. ಇವತ್ತು ನಾವು ದೇವರು ನಮ್ಮನ್ನು ಒಂದು ಸ್ಥಳದಲ್ಲಿ, ಒಂದು ಜಿಲ್ಲೆನಲ್ಲಿ ನಮ್ಮನ್ನು ಇಟ್ಟಿದ್ದಾರೆ, ಒಂದು ರಾಜ್ಯದಲ್ಲಿ ಇಟ್ಟಿದ್ದಾರೆ. ಇವತ್ತು ನಾನು ಹೇಳುದಾದ್ರೆ ನಮ್ಮನ್ನು ದೇವರು ಭಾರತ ದೇಶದ ಕನ್ನಡ ಮಾತನಾಡುವಂತ ಕರ್ನಾಟಕದಲ್ಲಿ ಇಟ್ಟಿದ್ದಾರೆ. ಸೊ ಕರ್ನಾಟಕದಲ್ಲಿ ಇರುವಂತ ದೇವ ಜನರು, ದೇವ ಮಕ್ಕಳು, ವಿಶ್ವಾಸಿಗಳು ಇವತ್ತು ನಮಗೆ ಒಂದು ಭಾರ ಬೇಕಂದ್ರೆ ನಮ್ಮ ಕರ್ನಾಟಕದಲ್ಲಿರುವಂತ ಕನ್ನಡದವರಿಗೆ ಯಾವ ರೀತಿ ನಾವು ಸುವಾರ್ತೆ ಸಾರಬಹುದು. ಸೊ ಈಗ ನಮ್ಮಲ್ಲಿರುವಂತ ಭಾರ ಹೇಗೆ ಅಂತ ಹೇಳಿದ್ರೆ, ಪ್ರತಿ ಮನೆಗೆ ನಾನಾಗ್ಲೇ ಹೇಳಿದೆ ಅಪೋಸ್ತಲ ಕೃತ್ಯ 20:20 ಅಲ್ಲಿ ಹೇಳ್ತದೆ, ನನ್ನ ಸಭೆಯಲ್ಲಿಯೂ ಮನೆ ಮನೆಯಲ್ಲಿಯೂ ಉಪದೇಶಿಸಲಿಕ್ಕೆ ನಾನು ಬದ್ಧನಾಗಿದ್ದೇನೆ ಅಂತ ಎನ್ನುವಂತ ರೀತಿಯಲ್ಲಿ ಅಲ್ಲಿ ಪೌಲನು ಹೇಳ್ತಾರೆ. ಸೊ ಈ ರೀತಿಯಾಗಿ ಪೌಲನು ಆ ಸಮಯದಲ್ಲಿ ಮನೆ ಮನೆಗೆ ಹೋಗುದಾದ್ರೆ ಇವತ್ತು ಬಹಳ ಸುಲಭ ಸುವಾರ್ತೆ ಸಾರ್ಲಿಕ್ಕೆ. ಇವತ್ತು ನಾವು ಹೇಳ್ತೇವೆ ಬಹಳ ಕಷ್ಟ ಇದೆ, ಅವರು ಬರ್ತಾರೆ, ಇವರು ಬರ್ತಾರೆ, ಅಟ್ಯಾಕ್ ಮಾಡ್ತಾರೆ. ಹೌದು, ಕಷ್ಟ ಇದ್ರೂ ಕೂಡ ಅದರ ಮಧ್ಯದಲ್ಲಿ ದೇವರೊಂದು ಡೋರ್ ಓಪನ್ ಮಾಡಿಟ್ಟಿದ್ದಾರೆ. ದೇವರಿಗೆ ಅಸಾಧ್ಯವದ್ದು ಒಂದೂ ಇಲ್ಲ. ಇದಕ್ಕೆ ನಮಗೆ ದೇವರು ನಮ್ಮ ಕಣ್ಣೆಲ್ಲ ತೆರೆದಿದ್ದಾರೆ. ಕಳೆದ ಲಾಕ್ಡೌನ್ ಅಲ್ಲಿ ನಮಗೆ ಏನಿಲ್ಲದ್ರೂ ಕೂಡ ನನ್ನ ಸುವಾರ್ತೆ ಅನ್ನೋ ಮಾಧ್ಯಮದ ಮೂಲಕ ಸಾರ್ತೇನೆ ಎನ್ನುವಂತ ರೀತಿಯಲ್ಲಿ ದೇವರು ನಮಗೆ ಎಲ್ಲರಿಗೂ ಗೊತ್ತಾಗಿದೆ. ಕಳೆದ ನಾನು ನೆನೆಸ್ತೇನೆ, ಯಾವ ನಮ್ಗೆ ಲಾಕ್ಡೌನ್ ಆಗೋದಕ್ಕಿಂತ ಮುಂಚೆ ಚರ್ಚ್ಗಳೆಲ್ಲ ಓಪನ್ ಆಗಿ ಕರಪತ್ರಗಳು ಅಥವಾ ಬೇರೆ ಬೇರೆ ವಿಚಾರದಲ್ಲಿ ನಮ್ಗೆ ಕೊಡ್ಲಿಕ್ಕೆ ಅಂತ ಸಂದರ್ಭದಕ್ಕಿಂತಲೂ ಈ ಲಾಕ್ಡೌನ್ ಆದಂತ ಸಂದರ್ಭ ಅನೇಕ ಸೇವೆ ಜಾಸ್ತಿ ಆಯ್ತು, ತುಂಬಾ ಆಯ್ತು. ನಾವು ನೋಡಿದ್ದೇವೆ, ನಾವು ನೋಡುವಾಗ ಅನೇಕರು ಯೇಸುವನ್ನು ಅರಿಯದಂತ ಅನೇಕ, ನೀವು 12 ಅವರ್ಸ್ ಪ್ರೇಯರ್ ಅಲ್ಲಿ ಅಥವಾ ಮಧ್ಯಾಹ್ನದ ಪ್ರಾರ್ಥನೆ ನೀವು ನೋಡಿದ್ದೀರಿ, ನಾವೆಲ್ಲರೂ ನೋಡಿದ್ದೇವೆ. ಅದು ಬಹಿರಂಗ ಸತ್ಯ. ಅನೇಕರಿಗೆ ಸುವಾರ್ತೆ ಹೋಯ್ತು. ಆದ್ರೆ ಲಾಕ್ಡೌನ್ ಇಲ್ಲದಿದ್ರೆ ಅದು ಆಗ್ತಾ ಇರಲಿಲ್ಲ ಒಂದು ವೇಳೆ, ನಂಗೆ ಗೊತ್ತಿಲ್ಲ, ಬಟ್ ಅದು ಸುಲಭ ಆಯ್ತು. ಹಾಗಾಗಿ ನಮ್ಮ ಉದ್ದೇಶ ಇರಬೇಕು ಪ್ರಿಯರೇ, ನಮಗೆ ದೇವರೊಂದು ಈ ಲೋಕದಲ್ಲಿ, ಈ ಒಂದು ಕರ್ನಾಟಕ ರಾಜ್ಯದಲ್ಲಿ ದೇವರು ಇಟ್ಟಿದ್ದಾರೆ. ಹಾಗಾಗಿ ಇದು ನನ್ನ ಜವಾಬ್ದಾರಿ. ಒಬ್ಬ ದೇವ ಮಗುಗೆ ಯಾವಾಗ ನನ್ನ ಜವಾಬ್ದಾರಿ ಎಂಬುದಾಗಿ ಬರ್ತದೋ ಆವಾಗ ಈ ಸುವಾರ್ತೆಯನ್ನು ನಮಗೆ ಸಾರ್ಲಿಕ್ಕೆ ಬಹಳ ಸುಲಭ ಆಗ್ತದೆ. ಅವನಲ್ಲಿ ಇರುವಂತದ್ದನ್ನು, ನನ್ನಲ್ಲಿ ಹಣ ಉಂಟಾ ಕೊಡುವ, ಇದ್ದದ್ರಲ್ಲಿ ಅವನ ಟ್ಯಾಲೆಂಟ್ ಉಂಟಾ ಅದನ್ನು ಯೂಸ್ ಮಾಡುವ. ಅಂತೂ ನಾವೆಲ್ಲ ಒಟ್ಟಾದ್ರೆ ಒಂದು 5 ಕೋಟಿ 6 ಕೋಟಿ ರೂಪಾಯಿ ದೊಡ್ಡ ವಿಚಾರವೇ ಇಲ್ಲ. ನೀವು ಕಮಿಟ್ಮೆಂಟ್ ಮಾಡುವ ದೇವರು ಸಹಾಯ ಮಾಡ್ತಾನೆ. ಶುಚಿತ್ವವನ್ನು ನೆರವೇರಿಸಿ ಆ ವಾಕ್ಯವನ್ನು ಒಂಚೂರು ಓದ್ಬೇಕು ನಾವೀಗ, ಯಾಕಂದ್ರೆ ಆ ಉದ್ದೇಶ ಮತ್ತೆ ಹೌದು. ಫಿಲಿಪ್ಪಿಯನ್ಸ್ 2:13 ದೇವರೇ ತನ್ನ ಶುಚಿತ್ವವನ್ನು ನೆರವೇರಿಸಬೇಕೆಂದು ನಿಮ್ಮಲ್ಲಿ ಉದ್ದೇಶವನ್ನು ಪ್ರಯತ್ನವನ್ನು ಉಂಟು ಮಾಡುವನಾಗಿದ್ದಾನೆ. 14 ಗುಣಗುಟ್ಟದೆಯೂ ವಿವಾದವಿಲ್ಲದೆಯೂ ಎಲ್ಲವನ್ನು ಮಾಡ್ರಿ. ಎಲ್ಲರೂ ಗುಣಗುಟ್ಟಬೇಡಿ. ಕೆಲವರು ಹೇಗೆಂದ್ರೆ, ಹೆಚ್ಚಾಗಿ ನಾನು ಕೇಳಿದ್ದು ಹೇಗೆಂದ್ರೆ, ನನ್ನ ಈ ಸುವಾರ್ತೆ ಸೇವೆಯಲ್ಲಿ ನಾನು ಹೆಚ್ಚು ಕೇಳಿದ್ದು, ಕೊಡುವರು ಯಾವತ್ತು ಮಾತಾಡಲ್ಲ. ಕೊಡುವರು ಹೆಚ್ಚು ಮಾತಾಡಲ್ಲ, ಅವ್ರು ಕೊಡ್ತಾರೆ ಸೇವೆ. ಕೊಡದೇ ಇರುವವರು ಏನೆಲ್ಲ ಮಾತಾಡ್ತಾರೆ ಗೊತ್ತಿಲ್ಲದನೆ. ಆಧಾರ ದೇವರ ವಾಕ್ಯದಲ್ಲಿ ಆಧಾರವಿಲ್ಲದ ಸುದ್ದಿಯನ್ನು ಅಭ್ಯಸಬೇಡಿ. ಸೊ ಶುಚಿತ್ವವನ್ನು ನೆರವೇರಿಸುವವನು, ಅದಕ್ಕೆ ಬೇಕಾದ ಪ್ರಯತ್ನಗಳನ್ನು ನಮ್ಮಲ್ಲಿ, ಆ ಉದ್ದೇಶವನ್ನು ದೇವರೇ ಅದನ್ನು ಮಾಡ್ತಾನೆ. ಹಾಗಾಗಿ ಇವತ್ತು ವೀಕ್ಷಣೆ ಮಾಡುವಂತ ನನ್ನ ಪ್ರೀತಿಯ ಬಿಗ್ ಜೆ ಟಿವಿಯ ವೀಕ್ಷಕರಿಗೆ ಮತ್ತು ಕರ್ನಾಟಕದಲ್ಲಿರುವಂತ ಕನ್ನಡ ಮಾತಾಡುವಂತ ದೇವ ಜನರಿಗೆ ನಾನಿವತ್ತು ಅಪೀಲ್ ಮಾಡುವಂತದ್ದು ವಿಚಾರ ಇಷ್ಟೇ. ನಾವೆಲ್ಲ ಒಟ್ಟಾದ್ರೆ ದೇವರ ಸುವಾರ್ತೆ, ಯೇಸುಸ್ವಾಮಿ ಹೇಳಿದ ಕೊನೆಯ ಮಾತನ್ನು ನಾನು ನೀವು ಒಟ್ಟಾಗಿ ಅದನ್ನು ಫುಲ್ಫಿಲ್ ಮಾಡ್ಬೋದು. ಸೊ ಹಾಗಾಗಿ ನನ್ನ ಮಾತಿಷ್ಟೇ, ನಾವು ಒಟ್ಟಾದ್ರೆ ನಾವು ಈ ಲೋಕದ ಬಿಡುದಕ್ಕಿಂತ ಮುಂಚೆ ದೇವರ ಸುವಾರ್ತೆ ಆದಷ್ಟು ನಾವು ಮಾಡಬಹುದು ಅಂತೇಳಿ ನನ್ನ ಒಂದು, ಯಾಕಂದ್ರೆ ಒಬ್ಬ ವ್ಯಕ್ತಿಯ
ಏನೇ ಸಂಪಾದನೆ ಮಾಡಿರ್ಬೋದು ಒಬ್ಬ ವ್ಯಕ್ತಿ, ಆದ್ರೆ ಅವನಿಗೆ ಸುವಾರ್ತೆ ಸಿಕ್ಕದೆ ಅವನು ಹೋಗುದಾದ್ರೆ ಅದ್ರ ಜವಾಬ್ದಾರಿ ನನ್ನ ಮೇಲೆ ನಿಮ್ಮ ಮೇಲೆ ಇದೆ. ಎಲ್ಲರಿಗೂ ಸುವಾರ್ತೆ ಕಲಿಸಿಕೊಡ್ಬೇಕು, ಯಾಕಂದ್ರೆ ವಾಕ್ಯ ಹೇಳ್ತದೆ ತಂದೆ ಸುವಾರ್ತೆ ಸಾರುವಂತದ್ದು ನಮ್ಮ ಕೆಲಸ, ಉಳಿದದ್ದು ದೇವರಾತ್ಮನು ಮಾಡ್ತಾನೆ. ತಂದೆ ಎಳೆದ ಹೊರತು ಯಾರೂ ನನ್ನ ಬಳಿಗೆ ಬರಲಾರು. ನನ್ನ ಕೆಲಸ ನಾವು ಮಾಡುವಾಗ ದೇವರ ಕೆಲಸ ದೇವರು ಮಾಡ್ತಾನೆ ಪ್ರಿಯರೇ. ಸೊ ಹಾಗಾಗಿ ಈ ಒಂದು ಕ್ಷಣದಲ್ಲಿ ನನಗೆ ಮಾತಾಡ್ಲಿಕ್ಕೆ ಇಷ್ಟೇ, ನಮ್ಮ ವೀಕ್ಷಕರಿಗೆ ನಾವು ಒಟ್ಟಾಗುವ, ನಾವು ದೇವರ ಸೇವೆಯನ್ನು ಮಾಡುವ, ನೀವು ನಮ್ಮ ಜೊತೆ ಕೈ ಜೋಡಿಸಿ ನಾವು ಒಟ್ಟಾಗಿ ಆದಷ್ಟು ಬೇಗನೆ ಸ್ಯಾಟಲೈಟ್ ಮಾಡುವ, ಯಾರಿಗೆಲ್ಲ ಡಿಶ್ ಟಿವಿ ಇದೆ ಅವ್ರಿಗೆಲ್ಲರ ಮನೆಗೆ ಕೂಡ ಸುವಾರ್ತೆ ಕಳಿಸುವಂತ ಕಾರ್ಯವನ್ನು ಮಾಡುವ. ಪ್ರೀತಿಯ ವೀಕ್ಷಕರೇ, ಎಲೆಕ್ಟ್ರಾನಿಕ್ ಇವಾಂಜಲಿಸಂ, ಮಾಧ್ಯಮ ಸೇವೆ, ಮಾಧ್ಯಮ ಸುವಾರ್ತೆ, ಇದರ ಅವಶ್ಯಕತೆ, ಇದರ ಬಗ್ಗೆ ಹಿರಿಯ ಸೇವಕರುಗಳು ತಮ್ಮ ಅನಿಸಿಕೆಗಳನ್ನು ಹಂಚಿಕೊಳ್ತಾ ಇದ್ರು. ಮುಂದಿನ ಸಂಚಿಕೆಯಲ್ಲಿ ತಿರುಗಿ ನಾವು ಬರ್ತೇವೆ. ಪಾಸ್ಟರ್ ರೋಷನ್ ಲೋಬ್ರವರು ನಿಮ್ಮ ಸಂಗಡ ಹೇಗೆ ನಾವೆಲ್ಲರೂ ಕೂಡಿಕೊಂಡು ಈ ಮಾಧ್ಯಮ ಸೇವೆಯನ್ನು ಬಲಪಡಿಸಬಹುದು, ಹಾಗೆ ಪಾಸ್ಟರ್ ಪಾಲ್ ಜೈರೋರು ಸಮೇತ ಕರ್ನಾಟಕ ರಾಜ್ಯದಲ್ಲಿ ಮಾಧ್ಯಮ ಸೇವೆ ಇನ್ನೂ ಉನ್ನತ ಮಟ್ಟಕ್ಕೆ ಹೋಗಬೇಕಾಗಿದೆ, ಯಾಕಂದ್ರೆ ಕನ್ನಡದಲ್ಲಿ ಮಾಧ್ಯಮ ಸೇವೆ ಇನ್ನೂ ಸಹ ಅಷ್ಟು ಉನ್ನತ ಮಟ್ಟಕ್ಕೆ ಬೆಳೆದಿಲ್ಲ. ಹೇಗೆ ನಾವೆಲ್ಲರೂ ಕೂಡಿಕೊಂಡು ಇದನ್ನ ಸರಾಗ ಮಾಡಬಹುದು? ಸೇವಕರಾದ ಪ್ರಶಾಂತ್ ಜತನ್ರವರು ಹೇಳಿದ್ರು, ನೀವೆಲ್ಲರೂ ಕೈ ಜೋಡಿಸಿದ್ರೆ ಇದು ಕಷ್ಟ ಸಾಧ್ಯವಲ್ಲ, ಶೀಘ್ರದಲ್ಲಿ ನಾವು ಸ್ಯಾಟಲೈಟ್ ಚಾನೆಲ್ ಆಗಿ ಮಾರ್ಪಡಬಹುದು. ಹೇಗೆ ಬಿಗ್ಜಿ ಟಿವಿ ಇಡೀ ರಾಜ್ಯದ ಪ್ರತಿ ಮನೆಯನ್ನ ಸಂಧಿಸಲು ಹೋಗ್ತದೆ ಎಂಬುದನ್ನ ಮುಂದಿನ ಸಂಚಿಕೆಯಲ್ಲಿ ದೇವರ ಸೇವಕರು ನಾವೆಲ್ಲರೂ ಕೂಡಿಕೊಂಡಾಗ ಏನು ಮಾಡಬಹುದು ಎಂಬುದನ್ನ ಹಂಚಿಕೊಳ್ತಾರೆ. ಇಂದಿನ ಈ ಸಂಚಿಕೆಯಲ್ಲಿ ಎಲೆಕ್ಟ್ರಾನಿಕ್ ಇವಾಂಜಲಿಸಂ, ಇದರ ಅವಶ್ಯಕತೆ, ಇದನ್ನು ಹೇಗೆ ಬಲಪಡಿಸಬಹುದು ಎಂಬುದನ್ನ ಹಂಚಿಕೊಂಡಂತ ದೇವರ ಸೇವಕರುಗಳಾದಂತ ಪ್ರಶಾಂತ್ ಜತನ್ರವರಿಗೂ, ಪಾಸ್ಟರ್ ರೋಷನ್ ಲೋಬ್ರವರಿಗೂ, ಹಾಗೆ ಪಾಸ್ಟರ್ ಪೌಲ್ ಜೋರವರಿಗೂ ವಂದನೆಯನ್ನು ಸಲ್ಲಿಸ್ತೇನೆ.